ನಮ್ಮ ಕೋಲಾರ ಜಿಲ್ಲೆ ಪ್ರಪಂಚದ ಭೂಪಟದಲ್ಲಿ ಅತಿ ಹೆಚ್ಚು ಕೆರೆಗಳಿರುವಂತ ಒಂದು ಜಿಲ್ಲೆ ಅನ್ನೋದಕ್ಕೆ ಒಂದು ನಿದರ್ಶನ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಈಗ ಸುಮಾರು ಒಂದು 30 ವರ್ಷಗಳ ಹಿಂದೆ ಡೆನ್ಮಾರ್ಕ್ ಯೂನಿವರ್ಸಿಟಿಯ ಒಬ್ಬರು ಪ್ರೊಫೆಸರ್ ಆದಂತ ಎಡರ್ಬರ್ಗ್ ಪೆಡರ್ಸನ್ ಅನ್ನುವರು ಒಂದು ರಿಸರ್ಚ್ ಕೈಗೊಳ್ಳುತ್ತಾರೆ ಅಂದ್ರೆ ಅವರು ಈ ಮಳೆ ನೀರನ್ನ ಶೇಖರಣೆ ಮಾಡಿ ವ್ಯವಸಾಯ ಯಾವ ರೀತಿ ಮಾಡೋದು ಮತ್ತೆ ಈ ನೀರು ಗಂಟಿ ಪದ್ಧತಿ ಅಂತ ಏನಿತ್ತು ಆ ರೀತಿ ಎಲ್ಲಿದೆ ಅಂತ ಹೇಳಿಬಿಟ್ಟು ಪ್ರಪಂಚದಲ್ಲ ಹುಡುಕಿದಾಗ ನಮ್ಮ ಕೋಲಾರ ಜಿಲ್ಲೆ ಕಾಣಿಸುತ್ತೆ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕು ಹಾಗೂ ಶ್ರೀನಿವಾಸಪುರ ಜಿಲ್ಲೆ ತಾಲೂಕುಗಳಲ್ಲಿ ಅತಿ ಹೆಚ್ಚು ಕೆರೆಗಳಿದೆ ಅಂತ ಒಂದು ಗೊತ್ತಾಗುತ್ತೆ ಆಗ ಇದೇ ದೇವರಾಯಸಮುದ್ರದ ವಿಶ್ವಭಾದ್ರಿ ಬೆಟ್ಟದಲ್ಲಿ ಅವರು ಸುಮಾರು ಒಂದು 30 ದಿನಗಳು ಒಂದು ರಿಸರ್ಚ್ ಕಾರ್ಯಕ್ರಮವನ್ನು ಕೈಗೊಂಡು ಯಾವ ರೀತಿ ಮಳೆ ಬರುತ್ತೆ ಯಾವ ರೀತಿ ಆ ಮಳೆ ನೀರು ಬೆಳೆಗಳಿಗೆ ಉಪಯೋಗ ಆಗುತ್ತೆ ಮತ್ತೆ ಹಳೆ ಪದ್ಧತಿ ಈಗ 106 ವರ್ಷಗಳ ಹಿಂದಿನ ಏನು ಪದ್ಧತಿ ಇವತ್ತಿಗೂ ಜಾರಿಯಲ್ಲಿದೆ ಅನ್ನೋದನ್ನ ಒಂದು ಕುಲಂಕುಷವಾಗಿ ಒಂದು ರಿಸರ್ಚ್ ಮಾಡಿ ಮತ್ತೆ ಡೆನ್ಮಾರ್ಕ್ ಯೂನಿವರ್ಸಿಟಿನಲ್ಲಿ ಅದನ್ನ ಪಬ್ಲಿಷ್ ಮಾಡಿ ನಮ್ಮ ಭಾರತ ಸರ್ಕಾರಕ್ಕೂ ಅದರ ಒಂದು ಕಾಪಿ ಕೊಟ್ಟಿದ್ದಾರೆ ಇದನ್ನ ಹೇಳಲಿಕ್ಕೆ ಈ ಸಮಯದಲ್ಲಿ ಇಚ್ಛಪಡ್ತೇವೆ ನಾವು ಮತ್ತೆ ಏನು ನಾವು ಕೋಸ್ಟಿನ ನಡೆಸಿಕೊಟ್ಟಿದ್ದೀವಿ ಇದು ದೇವರಾಯ ಸಮುದ್ರ ಋಷಭಾದ್ರಿ ಬೆಟ್ಟದ ಬಗ್ಗೆ ಅಂದ್ರೆ ದೇವರಾಯ ಸಮುದ್ರ ಬೆಟ್ಟ ಋಷಭಾದ್ರಿ ಬೆಟ್ಟ ವಾಲ್ಮೀಕಿ ಪರ್ವತ ಅಥವಾ ಅವಂತಿ ಕ್ಷೇತ್ರ ಅಂತ ಏನು ಕರೀತಾರೆ ಹಿಂದಿನ ಕಾಲದಿಂದ ಈ ಒಂದು ಬೆಟ್ಟದ ಇತಿಹಾಸವನ್ನು ನಾವು ರಚನೆ ಮಾಡಿದಾಗ 27 ಲಕ್ಷ ಕೋಟಿ ವರ್ಷಗಳ ಹಿಂದೆ ಇದೊಂದು ಫಾರ್ಮ್ ಆಗಿತ್ತು ಈ ಬೆಟ್ಟನ ಈಗ ಗ್ರೀನ್ ಝೋನ್ ಅಂತ ವಿಥೌಟ್ ದಿ ನೋಟಿಸ್ ಆಫ್ ವಿಲೇಜರ್ಸ್ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಹಳ್ಳಿ ಜನತೆಗೆ ಗೊತ್ತಿಲ್ದಿರಾ ಇದನ್ನು ಡಿಕ್ಲೇರ್ ಮಾಡಿ ಪರ್ಮಿಷನ್ ಕೊಟ್ಟಿರೋದು ಕಾನೂನು ಬಾಹಿರ ಅಂಥೇಳಿ ನಾವು ಎನ್ ಜಿ ಟಿ ಮತ್ತು ಹೈಕೋರ್ಟಲ್ಲಿ ಕೇಸನ್ನು ಹಾಕ್ಕೊಂಡಿದ್ದೇವೆ ಕಳೆದ ಒಂದು ವರ್ಷದಿಂದ ಇದರ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಪರಿಸರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರುಗಳು ನಾವು ಮತ್ತು ಎಲ್ಲ ಮೆಂಬರ್ಸ್ ಎಲ್ಲನೂ ಇದನ್ನು ಹೋರಾಟ ಮಾಡ್ತಾ ಇದ್ದೇವೆ ಈ ಒಂದು ಬೆಟ್ಟವನ್ನು ಇದು ಡಿಪೆಂಡ್ ಆಗಿರೋದು ಏನಪ್ಪ ಅಂತಂದರೆ ಕೋಲಾರ ಜಿಲ್ಲೆಗೆ ಯಾವುದೇ ಜೀವನದಿಗಳು ಇಲ್ಲದೇ ಇರೋದ್ರಿಂದ ಈ ಬೆಟ್ಟದ ಮೇಲೆ ಬೀಳ್ತಕ್ಕಂಥ 1299 ಅಂದರೆ 1300 ಎಕರೆ ಪ್ರದೇಶದಲ್ಲಿ ಬೀಳ್ತಕ್ಕಂಥ ಮಳೆ ಕೆ ಜಿ ಎಫ್ಗೆ ಗಣಿಗಾರಿಕೆಗೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಂಗ್ಲೀಷ್ನವರು ಕೂಡ ಈ ಬೆಟ್ಟವನ್ನು ಆಶ್ರಯ ಇಟ್ಟುಕೊಂಡು ಈ ನೀರನ್ನೇ ತೆಗೆದುಕೊಂಡು ಬೇತ್ಮಂಗಲಕ್ಕೆ ಹೋಗ್ತಾ ಇತ್ತು ಬೇತ್ಮಂಗಲದಿಂದ ನೀರು ಕೆ ಜಿ ಎಫ್ಗೆ ಸಪ್ಲೈ ಮಾಡ್ತಾಯಿದ್ರು ಮತ್ತು ಇಲ್ಲ ವಾಟರ್ ಟೇಬಲ್ ಕೂಡ ಕೇವಲ 20 ಅಡಿಗೆ ಇತ್ತು 4 ಅಡಿಗೆ ಇತ್ತು ಅನ್ನೋದು ದಾಖಲೆಗಳು ಹೇಳುತ್ತೆ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕು ಬಂಗಾರಪಟ್ಟಿ ತಾಲೂಕಲ್ಲಿ ಇವತ್ತು ನಾವು 1600 ಅಡಿಗೆ ಹೋಗಿದ್ದೀವಿ ಈ ಬೆಟ್ಟದಲ್ಲಿ ಗಣಿಗಾರಿಕೆ ಮಾಡಿದ್ರೆ ಒಂದು ಎಕರೆ ಪ್ರದೇಶದಲ್ಲಿ 1 ಮೀಟರ್ ನೀರನ್ನು ತೆಗೆದರೆ 2 ಕೋಟಿ ನೀರು ಸ್ಟೋ ವೇಸ್ಟೇಜ್ ಆಗುತ್ತೆ ಆ ನೀರು ಗಣಿಗಳಿಗೆ ಹರಿಯೋದು ತಪ್ಪು ಹೋಗುತ್ತೆ ಕೆರೆಗಳಿಗೆ ಅಥವಾ ಹರಿಯೋದು ತಪ್ಪು ಹೋಗುತ್ತೆ ಮತ್ತು ನಾಳೆ ಮುಂದೆ ಕೆ ಜಿ ಎಫ್ಗೆ ನೀರನ್ನು ಸಪ್ಲೈ ಮಾಡಲಿಕ್ಕೆ ಮತ್ತು ಹಳ್ಳಿಗಳಲ್ಲಿ ಬೋರ್ವೆಲ್ಗಳಲ್ಲಿ ನೀರಿನ ಹೊರತೆಗಳು ಕಡಿಮೆ ಆಗುತ್ತೆ ಹಾಗಾಗಿ ಈ ಬೆಟ್ಟವನ್ನು ರಕ್ಷಣೆ ಮಾಡೋದರಲ್ಲಿ ಜಿಲ್ಲಾ ಆಡಳಿತ ಮತ್ತು ಜನಪ್ರತಿನಿಧಿಗಳು ಇದನ್ನು ನಮಗೆ ಸಹಕಾರ ನೀಡಿ